Hello everyone, welcome to accountancy class. I am Divya, lecturer in commerce, GSIPU College, Mysore. Today in this session, let us discuss about the journalizing the transactions from chapter 3, session 5, recording of transaction 1. So withdrawn cash for personal use, if it is cash is withdrawn for personal use means it is treated as drawings. So the two accounts involved is, one is drawings account, another one is cash account. So drawings comes under capital, so capital reduces means it has to be debited, then debit the drawings account debited to. Cash comes under asset. Asset reduces means it has to be credited. So credit the cash account amounted to rupees 100 being cash withdrawn for personal. ಇಲ್ಲಿ ಪರ್ಸನಲ್ ಯೂಸ್ಗೆ ಬಿಸ್ನೆಸ್ ಇಂದ ಕ್ಯಾಶ್ ನ ವಿತ್ಡ್ರಾ ಮಾಡ್ತಿರೋದಕ್ಕೆ ನಾವು ಅದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಯಾವಾಗ ಕ್ಯಾಶ್ ಅನ್ನ ವಿತ್ಡ್ರಾ ಮಾಡ್ತೀವಿ ಕ್ಯಾಪಿಟಲ್ ಅಲ್ಲಿ ಅಮೌಂಟ್ ರೆಡ್ಯೂಸ್ ಆಗುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಅದನ್ನ ಡ್ರಾಯಿಂಗ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ಬೇಕು. ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್, ಸೊ ಅಸೆಟ್ ಅಲ್ಲಿ ಕ್ಯಾಶ್ ರೆಡ್ಯೂಸ್ ಆಗ್ತಾ ಇದೆ, ಬಿಸ್ನೆಸ್ ಇಂದ ಹೋಗ್ತಿದೆ ಅಂತ ಹೇಳಿದ್ರೆ ಅದನ್ನ ಕ್ರೆಡಿಟ್ ಮಾಡ್ಬೇಕು. ಸೊ ಕ್ಯಾಶ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಇಯರ್. ವಿತ್ಡ್ರಾನ್ ಕ್ಯಾಶ್ ಫಾರ್ ಆಫೀಸ್ ಯೂಸ್, ಸೊ ಇಲ್ಲಿ ಫಸ್ಟ್ ಯು ಐಡೆಂಟಿಫೈ ದ ಟೂ ಅಕೌಂಟ್ಸ್ ಇಯರ್, ಒನ್ ಈಸ್ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಟ್ ಈಸ್ ನಾಟ್ ಯೂಸ್ ಫಾರ್ ಪರ್ಸನಲ್ ಯೂಸ್, ಇಟ್ ಈಸ್ ಯೂಸ್ ಫಾರ್ ಆಫೀಸ್ ಯೂಸ್. ಪ್ರೆಸೆಂಟ್ ಅವನ ಹತ್ರ ಕ್ಯಾಶ್ ಇಲ್ಲ, ಅದಕ್ಕೆ ಅವನು ಅಮೌಂಟನ್ನು ವಿತ್ಡ್ರಾ ಮಾಡ್ತಿದ್ದಾನೆ. ಹಾಗಾದ್ರೆ ಎಲ್ಲಿಂದ ವಿತ್ಡ್ರಾ ಮಾಡಬೇಕು? ಬಿಸ್ನೆಸ್ ಪರ್ಸನ್ ಬ್ಯಾಂಕಿಂದ ವಿತ್ಡ್ರಾ ಮಾಡಬೇಕು. ಹಾಗಾದರೆ ಇನ್ನೊಂದು ಅಕೌಂಟ್ ಯಾವುದು? ಬ್ಯಾಂಕ್ ಅಕೌಂಟ್. ದ ಸೆಕೆಂಡ್ ಅಕೌಂಟ್ ಈಸ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್, ಸೊ ಅಸೆಟ್ ಇನ್ಕ್ರೀಸಸ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಡೆಬಿಟೆಡ್. ಕ್ಯಾಶ್ ಅನ್ನ ಎಲ್ಲಿಂದ ವಿತ್ಡ್ರಾ ಮಾಡ್ತಿದ್ದಾರೆ? ಬ್ಯಾಂಕಿಂದ ವಿತ್ಡ್ರಾ ಮಾಡ್ತಿದ್ರೆ ಕ್ಯಾಶ್ ಬಿಸ್ನೆಸ್ ಗೆ ಬರ್ತಿರುತ್ತೆ. ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್, ಅಸೆಟ್ ಇನ್ಕ್ರೀಸಸ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಡೆಬಿಟೆಡ್, ಸೊ ಡೆಬಿಟ್ ದಿ ಕ್ಯಾಶ್ ಅಕೌಂಟ್. ಬ್ಯಾಂಕ್ ಆಲ್ಸೋ ಕಮ್ಸ್ ಅಂಡರ್ ಅಸೆಟ್ ಆಟ್, ಬ್ಯಾಂಕ್ ಅಲ್ಲಿ ಅಮೌಂಟ್ ರೆಡ್ಯೂಸ್ ಆಗ್ತಿದೆ, ದಟ್ ಮೀನ್ಸ್ ಅಸೆಟ್ ರೆಡ್ಯೂಸಸ್. ರೆಡ್ಯೂಸಸ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್, ದೆನ್ ಕ್ರೆಡಿಟ್ ದಿ ಬ್ಯಾಂಕ್ ಅಕೌಂಟ್ ಅಮೌಂಟೆಡ್ ಟು ರುಪೀಸ್ 200 ಬೀಂಗ್ ಕ್ಯಾಶ್ ವಿತ್ಡ್ರಾನ್ ಫಾರ್ ಆಫೀಸ್ ಯೂಸ್. ಸೊ ಬಿಸ್ನೆಸ್ ಅಲ್ಲಿ ಎಟ್ ಪ್ರೆಸೆಂಟ್ ಕ್ಯಾಶ್ ಇಲ್ಲ, ಅದಕ್ಕೆ ಅವ್ರು ಎಲ್ಲಿಂದ ವಿತ್ಡ್ರಾ ಮಾಡ್ತಿದ್ದಾರೆ? ಬ್ಯಾಂಕ್ ಇಂದ ವಿತ್ಡ್ರಾ ಮಾಡ್ತಿದ್ದಾರೆ. ಅದಕ್ಕೆ ನಾವು ಅದನ್ನ ವಿತ್ಡ್ರಾನ್ ಫಾರ್ ಆಫೀಸ್ ಯೂಸ್ ಅಂದ್ರೆ ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಬ್ಯಾಂಕ್ ಅಲ್ಲಿ ಅಮೌಂಟ್ ರೆಡ್ಯೂಸ್ ಆಗ್ತಿರುತ್ತೆ. ಬ್ಯಾಂಕ್ ಅಲ್ಲಿ ಯಾವಾಗ ಅಮೌಂಟ್ ರೆಡ್ಯೂಸ್ ಆಗುತ್ತೋ, ಅಸೆಟ್ ರೆಡ್ಯೂಸ್ ಆದಾಗ ಬ್ಯಾಂಕ್ ಅಕೌಂಟ್ ನ ಕ್ರೆಡಿಟ್ ಮಾಡ್ತೀರಾ. ಬ್ಯಾಂಕ್ ಇಂದ ಅಮೌಂಟ್ ಅನ್ನ ತಗೊಂಡು ಬಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ಬೇಕು? ಕ್ಯಾಶ್ ಅಕೌಂಟ್ ನ ಡೆಬಿಟ್ ಮಾಡ್ಬೇಕು. ನೆಕ್ಸ್ಟ್ ಒನ್, ವಿತ್ಡ್ರಾನ್ ಚೆಕ್ ಫಾರ್ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ಅಂತ ಬಂದ ತಕ್ಷಣ ನೀವೇನ್ ಮಾಡ್ಬೇಕು? ಇದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ಬೇಕು. ಒನ್ ಈಸ್ ಡ್ರಾಯಿಂಗ್ಸ್ ಅಕೌಂಟ್. ನೆಕ್ಸ್ಟ್ ಒನ್, ಚೆಕ್ ಮೀನ್ಸ್ ಬ್ಯಾಂಕ್ ಅಕೌಂಟ್. ಚೆಕ್ ಅಕೌಂಟ್ ಅಂತ ಬರೆಯಲ್ಲ, ಬ್ಯಾಂಕ್ ಅಕೌಂಟ್. ಸೊ ಡ್ರಾಯಿಂಗ್ಸ್ ಕಮ್ಸ್ ಅಂಡರ್ ಕ್ಯಾಪಿಟಲ್. ಸೊ ವೆನ್ ದ ಅಮೌಂಟ್ ಈಸ್ ವಿತ್ಡ್ರಾನ್, ದ ಕ್ಯಾಪಿಟಲ್ ರೆಡ್ಯೂಸಸ್. ಕ್ಯಾಪಿಟಲ್ ರೆಡ್ಯೂಸಸ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಡೆಬಿಟೆಡ್. ಸೊ ಡೆಬಿಟ್ ಡ್ರಾಯಿಂಗ್ಸ್ ಅಕೌಂಟ್. ಬ್ಯಾಂಕ್ ಕಮ್ಸ್ ಅಂಡರ್ ಅಸೆಟ್. ಇಫ್ ಅಮೌಂಟ್ ಈಸ್ ವಿತ್ಡ್ರಾನ್ ಫ್ರಮ್ ದಿ ಬ್ಯಾಂಕ್, ಅಸೆಟ್ ರೆಡ್ಯೂಸಸ್. ವೆನ್ ಅಸೆಟ್ ರೆಡ್ಯೂಸಸ್ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ಕ್ರೆಡಿಟ್ ದಿ ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಮೌಂಟೆಡ್ ಟು ರುಪೀಸ್ 300 being amount withdrawn for personal use from bank. Next one, withdrawn check for office use rupees 400. ಇಲ್ಲಿ ಆಫೀಸ್ ಪರ್ಪಸ್ಗೋಸ್ಕರ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ತಿದ್ದೀವಿ, ಆಗ ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಟ್ರೀಟ್ ಮಾಡೋಕ್ಕಾಗಲ್ಲ. ದ ಟೂ ಅಕೌಂಟ್ಸ್ ಈಸ್, ಒನ್ ಈಸ್ ಕ್ಯಾಶ್ ಅಕೌಂಟ್
ಸೆಕೆಂಡ್ ಒನ್ ಈಸ್ ಬ್ಯಾಂಕ್ ಅಕೌಂಟ್ ಬಿಸ್ನೆಸ್ ಅಲ್ಲಿ ಅಮೌಂಟ್ ಇಲ್ಲದೆ ಇರೋ ಕಾರಣದಿಂದ ನಾವು ಬ್ಯಾಂಕ್ ಇಂದ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ತಿದೀವಿ ಒನ್ ಈಸ್ ಕ್ಯಾಶ್ ಅಕೌಂಟ್ ಅನದರ್ ಒನ್ ಈಸ್ ಬ್ಯಾಂಕ್ ಅಕೌಂಟ್ ಸೊ ಕ್ಯಾಶ್ ಕಮ್ಸ್ ಅಂಡರ್ ಅಸೆಟ್ ಸೊ ಇಲ್ಲಿ ಬಿಸ್ನೆಸ್ ಗೆ ಕ್ಯಾಶ್ ಇನ್ಫ್ಲೋ ಆಗ್ತಿದೆ ಸೊ ವೆನ್ ಅಸೆಟ್ ಇನ್ಕ್ರೀಸಸ್ ಇಟ್ ಹ್ಯಾಸ್ ಟು ಬಿ ಡೆಬಿಟೆಡ್ ಸೊ ಡೆಬಿಟ್ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ amounted to rupees 400 so bank comes under asset so when asset decreases that means bank alli amount to reduce aagta ide so asset decreases means it has to be credited that's why I credited the bank account being amount withdrawn for office use ಥ್ರೂ ಚೆಕ್ ಸೊ ಯಾವಾಗ ಅಮೌಂಟನ್ನು ಪರ್ಸ್ನಲ್ ಯೂಸ್ಗೋಸ್ಕರ ಡ್ರಾ ಮಾಡ್ತೀರೋ ಅವಾಗ ಅದನ್ನ ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೀವಿ ಸೊ ಆಗ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ ಆದರೆ ಅದನ್ನೇ ಅದೇ ಥ್ರೂ ಚೆಕ್ಕಲ್ಲಿ ಆಫೀಸ್ ಪರ್ಪಸ್ಗೋಸ್ಕರ ವಿತ್ಡ್ರಾ ಮಾಡಿದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಬೇಕು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಬೇಕು ನೆಕ್ಸ್ಟ್ ಒನ್ ರಿಸೀವ್ಡ್ ಚೆಕ್ ಫ್ರಮ್ ಪ್ರಿಯಾ ರುಪೀಸ್ 500 ಫಸ್ಟ್ ಐಡೆಂಟಿಫೈ ದ ಟೂ ಅಕೌಂಟ್ಸ್ ಇಯರ್ ಒನ್ ಈಸ್ ಕ್ಯಾಶ್ ಅಕೌಂಟ್ Next one is Priya account. Received check ಅಂತ ಇದೆ ಚೆಕ್ ಅಂತ ಹೇಳಿದ ತಕ್ಷಣ ನೀವು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಬಾರ್ದು ಯಾಕೆ ಬಿಸ್ನೆಸ್ ಚೆಕ್ ಅನ್ನ ರಿಸೀವ್ ಮಾಡಿದ ತಕ್ಷಣ ಅದನ್ನ ಬ್ಯಾಂಕಲ್ಲೇ ಡೆಪಾಸಿಟ್ ಮಾಡಿ ಥ್ರೂ ಅಕೌಂಟ್ ತಗೊಳ್ಳೋ ಅಗತ್ಯ ಇರಲ್ಲ ಸೊ ಡೈರೆಕ್ಟ್ ಆಗಿ ನಾವು ಬ್ಯಾಂಕಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ಬಹುದು ಸೊ ಒನ್ ಈಸ್ ಕ್ಯಾಶ್ ಅಕೌಂಟ್ ಅನದರ್ ಒನ್ ಈಸ್ ಪ್ರಿಯಾ account the word received is here that means cash is inflow into the business so cash comes under asset asset increases means it has to be debited then debit the cash account debited priya is considered as a customer here customer means debtor so debtor comes under asset when debtor reduces that means asset reduces it has to be credited then credit the priya account amounted to rupees 500 being check received from priya next one received check from priya and deposited into the bank red first identify the two account here one is priya account second one even though check is received but it is immediately deposited into the bank then second account is bank account previous transaction alli check anna receive madidvi adu innu bank ige deposit madirilla yavaga da bank ige deposit madilvo aga naavu direct agi bank inda amount anna check anna produce madi amount anna tagolbodu adre illi check anna ಪ್ರಿಯಿಂದ ರಿಸೀವ್ ಮಾಡಿದ ತಕ್ಷಣ ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಿದ್ದೀವಿ ಸೊ ಅದಕ್ಕೆ ನಾವು ಕ್ಯಾಶ್ ಅಕೌಂಟ್ ಅಂತ ಬರೆಯಲ್ಲ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು ಬ್ಯಾಂಕ್ ಕಮ್ಸ್ ಅಂಡರ್ ಅಸೆಟ್ ಸೊ ಇಯರ್ ಇನ್ ದ ಬ್ಯಾಂಕ್ ಅಮೌಂಟ್ ಇನ್ಕ್ರೀಸಸ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಡೆಬಿಟೆಡ್ ಡೆಬಿಟ್ ದಿ ಬ್ಯಾಂಕ್ ಅಕೌಂಟ್ ಟು ಪ್ರಿಯಾ ಈಸ್ ಎ ಕಸ್ಟಮರ್ so customer means debtor so the debtor amount reduces means it has to be credited then credit the priya account amounted to rupees 600 being check received from priya and deposited into bank next one issued check to monisha rupees 700 so business inda now check anna issue martidivi anta heldre monisha become the supplier here creditor here so we issued the check so when we identify the two account one is monisha account second one is bank account bank monisha is a creditor here so
creditor comes under liabilities. When you issue the check to the creditor, liability reduces. Liability reduces means it has to be debited. So debit the Monisha account. Next one, bank. Bank comes under asset. Asset reduces means it has to be credited. Then credit the bank account to bank account. Being check issued to Monisha. Amounted to rupees 700. ಯಾವಾಗ ನಾವು ಚೆಕ್ಕನ್ನು ಇಶ್ಯೂ ಮಾಡ್ತೀವೋ ಬ್ಯಾಂಕಲ್ಲಿ ಅಮೌಂಟ್ ರೆಡ್ಯೂಸ್ ಆಗುತ್ತೆ. ಬ್ಯಾಂಕ್ ಕಮ್ಸ್ ಅಂಡರ್ ಅಸೆಟ್, ಅಸೆಟ್ ರೆಡ್ಯೂಸ್ ಆಗ್ತಿದೆ ಅಂದರೆ ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಮೋನಿಶಾ ಇಲ್ಲಿ ಕ್ರೆಡಿಟಾರ್. ಸೊ ಕ್ರೆಡಿಟಾರ್ ಕಮ್ಸ್ ಅಂಡರ್ ಲಯಾಬಿಲಿಟಿ. ಸೊ ಅಮೌಂಟನ್ನು ಪೇ ಮಾಡಿದ ತಕ್ಷಣ ಔಟ್ಸೈಡರ್ಸ್ ಲಯಾಬಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾವಾಗ ಲಯಾಬಿಲಿಟಿ ಡಿಕ್ರೀಸ್ ಆಗುತ್ತೋ ಆಗ ನಾವು ಅದನ್ನು ಡೆಬಿಟ್ ಮಾಡಬೇಕು. ಸೊ ಮೋನಿಶಾ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಐ ಹೋಪ್ ಟುಡೇ ಸೆಷನ್ ವಾಸ್ ಯೂಸ್ಫುಲ್ ಟು ಯು ಆಲ್. ಥ್ಯಾಂಕ್ ಯು.